हाय ऑल वेलकम बैक ನನ್ನ ಹಿಂದಿನ ವಿಡಿಯೋ ಗರುಡಗಮನ ವೃಷಭ ವಾಹನ ಮೂವಿಗೆ ಹೋಗಿದ್ರ ಬಗ್ಗೆ ಮಾಡಿದ್ದೆ ನೀವೆಲ್ಲ ನೋಡಿ ತುಂಬಾನೇ ಇಷ್ಟಪಟ್ರಿ ಅದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಇವತ್ತಿನ ವಿಡಿಯೋ ಭಾನುವಾರ ದಿವಸ ಏನೆಲ್ಲ ಆಯ್ತು ಅನ್ನೋದು ಸೊ ವಿಡಿಯೋವನ್ನ ನೋಡ್ತಾ ಇರಿ ನಾನು ಇಲ್ಲಿ ಬೆಳಗ್ಗೆ ತಿಂಡಿಗೆ ಸೌತೆಕಾಯಿ ಅವಲಕ್ಕಿ ಅಂತ ನಾವು ಮಾಡ್ತೀವಿ ಅದನ್ನ ಮಾಡ್ತಾ ಇದೀನಿ ಇದಕ್ಕೆ ನಾನು ಒಂದು ಸೌತೆಕಾಯಿಯನ್ನು ಈ ತರ ಸಿಪ್ಪೆ ತೆಗೆದುಬಿಟ್ಟು ತುರಿದಿಟ್ಕೊಂಡಿದ್ದೀನಿ ನಂತರ 2 ಚಮಚ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಒಂದೇ ಪ್ಲೇಟ್ ಅಲ್ಲಿ ಹಾಕಿ ರೆಡಿ ಮಾಡ್ಕೊಳ್ತಾ ಇದೀನಿ ಆಮೇಲೆ ಹುಳಸೆ ಹಣ್ಣನ್ನ ನೀರಲ್ಲಿ ನೆನೆ ಹಾಕಿ ಹುಳಸೆ ರಸವನ್ನ ಇದಕ್ಕೆ ಬಳಸ್ತಾ ಇದೀನಿ ಸೊ ಹುಳಸೆ ರಸವನ್ನ ತೆಗೆದುಬಿಟ್ಟು ಇದೇ ಪ್ಲೇಟ್ ಗೆ ಹಾಕೊಳ್ತಾ ಇದೀನಿ ನೋಡಿ ಈ ತರ ಆಮೇಲೆ ದಪ್ಪ ಅವಲಕ್ಕಿಯನ್ನ ಕ್ಲೀನ್ ಆಗಿ 2-3 ಸಲ ತೊಳೆದು ಅದರ ನೀರು ಬಸಿದು ಇದೇ ಪ್ಲೇಟ್ ಗೆ ನಾನು ಸೌತೆಕಾಯಿ ಮಿಶ್ರಣ ಮಾಡ್ಕೊಂಡಿದ್ದೆನಲ್ಲ ಅದಕ್ಕೆ ಹಿಂಡಿ ಹಿಂಡಿ ಹಾಕೊಳ್ತಾ ಇದೀನಿ ನೋಡಿ ಈ ತರ ಕಾಣಿಸ್ತಾ ಇದೆ ಅಲ್ವಾ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳಬೇಕು ಒಗ್ಗರಣೆಗೆ ನಾನು ಇಲ್ಲಿ ತೆಂಗಿನೆಣ್ಣೆ ಸಾಸಿವೆ ಉದ್ದಿನ ಬೇಳೆ ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವು ಮತ್ತೆ ಸ್ವಲ್ಪ ಅರಿಶಿನ ಇವಿಷ್ಟನ್ನ ಹಾಕೊಂಡಿದ್ದೀನಿ ಈ ಒಗ್ಗರಣೆಯನ್ನ ಅವಲಕ್ಕಿ ಮೇಲೆ ಈ ತರ ಹಾಕೊಂಡು ಮಿಕ್ಸ್ ಮಾಡಬೇಕು ಉಪ್ಪನ್ನ ಬೇಕು ಅಂತ ಅನ್ಸಿದ್ರೆ ಮೇಲಿಂದ ಇನ್ನೊಂದು ಸ್ವಲ್ಪ ಹಾಕೊಳ್ಳಬಹುದು ರುಚಿ ನೋಡಿಬಿಟ್ಟು ಹಾಕೊಳ್ಳಬೇಕಾಗುತ್ತೆ ಈ ತರ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ರುಚಿ ಹೆಚ್ಚು ನೋಡಿ ಈ ತರ ಎಲ್ಲವೂ ಮಿಕ್ಸ್ ಆಗಬೇಕು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ನನಗೆ ಭಾನುವಾರ ಯೂಶುವಲಿ ನಾನು ದೋಸೆಯನ್ನೇ ಮಾಡೋದು ದೋಸೆ ಹಿಟ್ಟು ರುಬ್ಬೋಕೆ ಮರ್ತೋದ್ರೆ ಸೌತೆಕಾಯಿ ಮನೇಲಿ ಇದ್ರಂತೂ ಯಾವತ್ತಿದ್ರೂ ಸೌತೆಕಾಯಿ ಅವಲಕ್ಕಿಯೇ ನನ್ನ ಆಲ್ಟರ್ನೇಟ್ ತಿಂಡಿಯಾಗಿ ಮಾಡೋದು ನಾನು ಸೊ ಇದು ಪಟ್ ಅಂತ ಆಗುತ್ತೆ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಬಟ್ ಏನು ಅಂದರೆ ಮಾಡಿದ ತಕ್ಷಣವೇ ತಿಂದುಬಿಡಬೇಕು ಇದನ್ನು ಸ್ವಲ್ಪ ಹೊತ್ತು ಇಟ್ಟು ತಿನ್ನೋಕ್ಕೆಲ್ಲ ಬರೋದಿಲ್ಲ ಯಾಕಂದರೆ ಇದು ತುಂಬ ಮೆತ್ತಗಾಗಿಬಿಡತ್ತೆ ಹಾಗೆ ಆದಷ್ಟು ಮಾಡಿದ ತಕ್ಷಣವೇ ಫ್ರೆಶ್ ಆಗಿ ತಿಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಅಂತೂ ಇಂತೂ ಒಂದು ಸ್ವಲ್ಪ ಬಿಸಿಲು ಬಂತು ನಾನು ಬಿಸಿಲು ಬಂದ ತಕ್ಷಣ ಎಲ್ಲರ ಥರನೇ ಫಸ್ಟ್ ಮಾಡಿದ ಕೆಲಸ ಬಟ್ಟೆಯನ್ನು ತೊಳೆಯೋಕೆ ಹಾಕಿದ್ದು ಐ ನೋ ಫಾರ್ ಶ್ಯೂರ್ ಬೆಂಗಳೂರಲ್ಲಿದ್ದರೆ ನೀವು ಕೂಡ ಇದನ್ನೇ ಮಾಡಿರ್ತೀರ ಸೊ ಬೆಂಗಳೂರಲ್ಲಿ ಇರೋರಿಗೆ ಎಲ್ರಿಗೂ ಇದೊಂದು ಬಟ್ಟೆ ಒಣಗ್ತಿಲ್ಲ ಹೇಳೋದೇ ಒಂದು ಸಮಸ್ಯೆ ಆಗಿದೆ ಸೊ ಒಂದು ಸ್ವಲ್ಪ ಬಿಸಿಲು ಕಂಡರೂ ಸಹಿತ ಮೊದಲು ಬರೋ ಯೋಚನೆ ಬಟ್ಟೆ ತೊಳಿಬೇಕು ಬಟ್ಟೆ ಒಣಸ್ಬೇಕು ಅಂತ ಹಾಗಾಗ್ಬಿಟ್ಟಿದೆ ಬೆಳಗಿನ ಟೈಮು ಸ್ವಲ್ಪ ಬಿಸಿಲು ಇದ್ದ ಕಂಡ್ರು ಸಂಜೆ ಆಗ್ತಾ ಆಗ್ತಾ ನಿಧಾನಕ್ಕೆ ಮೋಡ ಕಟ್ತಾ ಇದೆ ಸೊ ನಾವು ಸಂಜೆ ತಾರಸಿ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಗಳಿಗೆ ವಾಕಿಂಗ್ ಮಾಡಿಸ್ತೀವಿ ಸ್ವಲ್ಪ ಚೇಂಜ್ ಓವರ್ ಇರುತ್ತೆ ಅಂತ ಇವಾಗ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮನೆ ಒಳಗೆ ಆಗುತ್ತಲ್ವಾ ಹಾಗಾಗಿ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಅಂದರೆ ಮಗಳು ಅಂದ್ಲು ಮತ್ತೆ ಎಲ್ಲಾದರೂ ಹೊರಗೆ ಹೋಗೋಣ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂಥೇಳಿ ಸೊ ಸ್ವಲ್ಪ ಶಾಪಿಂಗ್ ಕೂಡ ಇತ್ತು ಮಾಡೋದು ಹಾಗಾಗಿ ನಾವೆಲ್ಲರೂ ಡಿಮಾರ್ಟ್ಗೆ ಹೋಗೋಣ ಅಂತ ತೀರ್ಮಾನ ಮಾಡ್ತಾ ಇದ್ವಿ ಸೊ ಅಂತೂ ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಫೈನಲಿ ನಾವು ಡಿಮಾರ್ಟ್ಗೆ ಹೊರಟಿದ್ದೀವಿ ಸೊ ಡಿಮಾರ್ಟಲ್ಲಿ ಸುಮಾರಷ್ಟು ಬಟ್ಟೆಗಳು ಸೇಲ್ಲೆಲ್ಲ ನಡೀತಾ ಇದೆ ಸೊ ಕೆಲವೊಂದು ಬ್ರ್ಯಾಂಡ್ಸ್ ಮೇಲೆ ನಮಗೆ ಒಳ್ಳೆ ಆಫರ್ ಸಿಕ್ಕರೆ ತೊಗೊಳ್ಬೋದು ತುಂಬ ಲೇಟ್ ಆಗಿಬಿಟ್ಟಿತ್ತು ನಾವು ಹೋದೆ ಒಂದು 7:45 ಹೊರಟಿದ್ವಿ ಮನೆಯಿಂದ ಸೊ ಹೆಚ್ಚೊತ್ತು ನಮಗೆ ಶಾಪಿಂಗ್ ಮಾಡೋಕ್ಕೆ ಸಿಗಲಿಲ್ಲ ನಾವೇನೇನು ಶಾಪ್ ಮಾಡಬೇಕು ಅಂದ್ಕೊಂಡಿದ್ವೋ ಅದಷ್ಟು ಮಾಡೋಕ್ಕೆ ಸಾಧ್ಯವೇ ಆಗಲಿಲ್ಲ ಯಾಕಂದರೆ ಕೆಲವೊಂದೆಲ್ಲ ಟ್ರಯಲ್ ಮಾಡೇ ತೊಗೊಳ್ಬೇಕಾಗುತ್ತೆ ಸೊ ಅಷ್ಟೊಂದು ಸಮಯ ಇಲ್ಲದೆ ಇರೋದ್ರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ಕೊಂಡು ಬಂದ್ವಿ ಬರೋ ಹಾಗಾಯಿತು ಅಲ್ಲೇ ಮಗಳಿಗೆ ಆ ಟ್ರೈನೆಲ್ಲ ನೋಡಿಬಿಟ್ಟು ಅವಳು ತಾನು ಅದನ್ನು ಆಟ ಆಡಬೇಕು ಅಂತ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು
ಸೊ ನಾವು ಶಾಪಿಂಗ್ ಮೇಲೆ ಹೆಚ್ಚಿಗೆ ಸಮಯ ಕಳೆಯೋದಕ್ಕೆ ಆಗಲಿಲ್ಲ ನೋಡಿ ಇಲ್ಲಿ ಈ ಮಾಲ್ಗೆ ಬಂದುಬಿಟ್ರೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಮಕ್ಕಳ ಆಸೆಯನ್ನು ಕೆಲವೊಂದು ಸರಿ ನಾವು ಪೂರೈಸಬೇಕಾಗತ್ತೆ ಎಲ್ಲ ಸರಿನೂ ಅಲ್ಲದೇ ಇದ್ದರು ಸೊ ಮಕ್ಕಳ ಜೊತೆ ಮಕ್ಕಳಾಗಿ ಇರೋಕ್ಕೆ ನಮಗೂ ಕೂಡ ಇಷ್ಟ ಯಾಕಂದರೆ ಮಕ್ಕಳ ಬಾಲ್ಯ ಒಂದು ಕಳೆದು ಹೋಗಿಬಿಟ್ರೆ ಆಮೇಲೆ ನಾವು ಬೇಕು ಅಂದರೂ ಕೂಡ ಸಿಗೋದಿಲ್ಲ ಅವರು ಕೂಡ ಎಂದಿದ್ದರೂ ದೊಡ್ಡವರಾಗೋದು ಇದ್ದೇ ಇದೆ ಸೊ ಆದಷ್ಟು ನಾವು ಕೂಡ ಮಗಳ ಜೊತೆ ಸಾಕಷ್ಟು ಮಕ್ಕಳಾಗೆ ಎಂಜಾಯ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀವಿ ಆ ಥರ ಒಂದು ಕ್ಷಣ ಸಿಕ್ಕಿದ್ರೂ ಕೂಡ ನಾವು ಅದನ್ನು ಬಿಟ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಸೊ ಟ್ರೈನಲ್ಲಿ ಕೂರಿಸಿ ಅಂತ ಹೇಳಿದ್ಲು ಸೊ ಟ್ರೈನಲ್ಲಿ ಕೂರಿಸ್ಬಿಟ್ಟು ಈ ಮಾಲನ್ನು ಒಂದು ರೌಂಡ್ ಹೊಡೆಸ್ತಾರೆ ನೋಡಿ ಈ ಥರ ಇದು ಎಕ್ಸ್ಕ್ಲೂಸಿವ್ಲಿ ಮಕ್ಕಳಿಗೋಸ್ಕರನೇ ಇರೋದು ಆದರೆ ಯಾರು ಒಬ್ಬರು ಪೇರೆಂಟ್ ಕೂತ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಯಾಕಂದರೆ ಮಕ್ಕಳೊಬ್ಬರೇ ಕೂರೋದಷ್ಟು ಸೇಫ್ ಅಲ್ಲ ಅಂಥೇಳಿ ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದರಿಂದ ಹಾಗೆ ಟೈಮ್ ಕೂಡ ಆಗಿತ್ತಲ್ವ ಲೇಟ್ ಆಗಿತ್ತು ಹಾಗಾಗಿ ನನಗೆ ಕೂತ್ಕೊಡೋಕ್ಕೆ ಬಿಟ್ಟಿದ್ದಾರೆ ಸೊ ನಾವು ಮೂರು ಜನನೂ ಕೂತ್ಕೊಂಡಿದ್ವಿ ಅದಾದ ನಂತರ ಮಗಳು ಈ ರಿಮೋಟ್ ಕಾರನ್ನು ಕೂಡ ಓಡಿಸ್ತೀನಿ ಅಂದಳು ಸೊ ಅದನ್ನು ಕೂಡ ಮಾಡಿಸಿದ್ವಿ ಸೊ ಹೋಗಿದ್ದು ಶಾಪಿಂಗ್ ಮಾಡೋದಕ್ಕೆ ಬಟ್ ಆಟ ಆಡಿಸ್ಕೊಂಡು ಬಂದಾಗಾಯಿತು ಇನ್ನಿವೆ ಮಗಳು ಖುಷಿ ಪಟ್ಲಲ್ಲ ಅಷ್ಟೇ ಸಾಕು ಇವಾಗ ಮನೆಗೆ ಬಂದು ನಾನು ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಡಿನ್ನರ್ಗೆ ನಾನು ಏನು ಅಂದರೆ ಹೆಸರು ಕಾಳಿನ ಉಸಳಿ ಮಾಡ್ತಾ ಇದ್ದೀನಿ ಅದನ್ನೇ ನಾವು ಡಿನ್ನರ್ ಥರ ತಿಂದುಬಿಟ್ವಿ ಆ ದಿವಸ ಸ್ವಲ್ಪ ಲೈಟಾಗಿರಲಿ ಅಂಥೇಳಿ ಈಗ ನಾನು ನೆನೆಸಿಟ್ಕೊಂಡಿರೋ ಹೆಸರು ಕಾಳು ಸುಮಾರು ಒಂದು 8 ಗಂಟೆ ನೆನೆ ಹಾಕಿದ್ದೆ ಸ್ವಲ್ಪ ಮೊಳಕೆ ಬಂದಿದೆ ಇದನ್ನು ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಸಾಕಷ್ಟು ನೆಂದಿರೋದ್ರಿಂದ ಅದು ಬೇಗನೆ ಮೆತ್ತಗೂ ಆಗುತ್ತೆ ಈಗ ನಾನು ಉಸುಳಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು 4 ಹಸಿಮೆಣಸು ಆಮೇಲೆ 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈರುಳ್ಳಿ ನನಗೆ ತುಂಬ ಸಣ್ಣಗೆ ಹೆಚ್ಚಿಕೊಂಡ್ರೆ ಇಷ್ಟ ಆಗುತ್ತೆ ಉಸುಳಿಯಲ್ಲಿ ಅದಕ್ಕೋಸ್ಕರ ನಾನಿಲ್ಲಿ ಫುಡ್ ಪ್ರೊಸೆಸರನ್ನು ಬಳಸ್ತಾ ಇದ್ದೀನಿ ಈ ಫುಡ್ ಪ್ರೊಸೆಸರ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೂ ಇಷ್ಟ ಇದ್ದರೆ ನೀವು ಕೂಡ ಕೊಂಡ್ಕೊಳ್ಬೋದು ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ನಾನು ಇದನ್ನು ಬಳಸ್ತಾ ಆಲ್ಮೋಸ್ಟ್ 4 ವರ್ಷ ಆಯಿತು ಅತೀ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು ಅಂದಾಗೆಲ್ಲ ನಾನು ಅದನ್ನೇ ಬಳಸ್ತೀನಿ ಇವಾಗ ನಮ್ಮ ಕುಕ್ಕರ್ ಆಗಿದೆ ನೋಡಿ ಇದು ಕೂಡ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು ಇವಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೀನಾಗಿ ಒಂದ್ಸಲ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಬೇಯಬೇಕು ಒಗ್ಗರಣೆ ನಂತರ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಸಣ್ಣಗೆ ಬಂದಿದೆ ಇದಕ್ಕೂ ಸಣ್ಣ ಬೇಕಾದರೂ ಬರುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾಡಬೇಕಾಗತ್ತೆ ಅಷ್ಟೇ ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇಲ್ಲಿ ಈರುಳ್ಳಿ ಚೆನ್ನಾಗಿ ಬಾಡೋ ತನಕ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಈಗ ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಯೋ ಪ್ರೊಸೆಸ್ ಬೇಗ ಆಗುತ್ತೆ ಸೊ ಖಾರಕ್ಕೆ ನಾನು ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಬಾಡಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈರುಳ್ಳಿ ಘಮ್ ಅಂತ ಪರಿಮಳ ಬರುತ್ತಲ್ಲ ಅದೇ ಎಷ್ಟೊಂದು ಟೆಂಪ್ಟಿಂಗ್ ಆಗಿರುತ್ತೆ ನಂತರ ನಾನು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳಿಗೆ ಹುಳಸೆಹಣ್ಣಿನ ರಸ ಹಾಕ್ಕೊಳ್ಬೋದು ಇಲ್ಲದೇ ಇದ್ದರೆ ಲಿಂಬೆ ರಸ ಹಾಕ್ಕೊಳ್ಬೋದು ನಂತರ ಒಂದು ಸಣ್ಣ ಉಂಡೆ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಹೆಚ್ಚಿಗೆ ಏನು ಬೇಯಿಸೋದು ಬೇಕಾಗಿಲ್ಲ ಈಗಾಗಲೇ ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಸಾಕಷ್ಟು ಬೆಂದಿದೆ ಅದು ನೋಡಿ ಈ ಥರ ಆಗಿರುತ್ತೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಶ್ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು ಇಲ್ಲ ಹಾಗೆ ತಿನ್ನಬಹುದು ಸೊ ಡಿಮಾರ್ಟಲ್ಲಿ ಮಾಡಿದ ಒಂದು ಪುಟಾಣಿ ಶಾಪಿಂಗ್ ಒಂದೆರಡು ಮಗಳಿಗೆ ಡ್ರೆಸ್ಸು ಹಾಗೆ ನನಗೊಂದೆರಡು ಕುರ್ತಿ ತೊಗೊಂಡಿದ್ದು ಹಾಗೆ ಮನೆಗೇನೇನು ಬೇಕೋ ಅದಷ್ಟು ಒಂದಷ್ಟು ಐಟಮ್ಸ್ ಖರೀದಿ ಮಾಡ್ಕೊಂಡು ಬಂದ್ವಿ ಸೊ
ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಹೊಸಪಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.